ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಬೆಂಗಳೂರಿನಿಂದ ತಿರುಪತಿ ತಿರುಮಲ ತಿಮ್ಮಪ್ಪನ ದರ್ಶನಕ್ಕೆ ಪಾದಯಾತ್ರೆ ಹೋಗುವ ಭಕ್ತರಿಗೆ ಜೆಡಿಎಸ್ ಮುಖಂಡ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನ ಪದ್ಮಘಟ್ಟ ಸತ್ಯಮ್ಮ ದೇವಸ್ಥಾನದಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಹೋಗುವ ನೂರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿ ಕ್ಷೇಮವಾಗಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಿಂದಿರುಗುವಂತೆ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಶುಭ ಹಾರೈಸಿದ್ದಾರೆ. ಈ ವೇಳೆ ಮುಖಂಡರಾದ ನಂಗಲಿ ಸುಬ್ಬಣ್ಣ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬ್ಯಾಟನೂರು ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪೆದ್ದೂರು ವರದಪ್ಪ, ನಗವಾರ ಸುಭಾಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅವರು ಇದೇ ರೀತಿ ನಿಮ್ಮ ಅನ್ನದಾನವನ್ನು ಭಕ್ತಾದಿಗಳಿಗೆ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗ್ತಾರ ಅಂತ ಸತ್ಯಮ್ಮನ ಪರವಾಗಿ ಬೇಡಿಕೊಳ್ಳುತ್ತಾ, ಮೊದಲು ನಮ್ಮ ಮುನ್ನಡೆಯ ಅಣ್ಣವರಾದಂಥ ಜಿಲ್ಲಾ ಪಂಚಾಯತ್ ಹಾಗೆ ನಮ್ಮ ಸುಬ್ಬಣ್ಣ ಅವರಿಗೆ ನಮ್ಮ ವರದರಾಜಣ್ಣ ಪೆದ್ದವರು ಗ್ರಾಮದ ಸದಸ್ಯರಾದಂತ ಉಪಾಧ್ಯಕ್ಷರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸೀನಣ್ಣವರ ಹಾಲೆ ಕಾರ್ಯದರ್ಶಿ ಅಧ್ಯಕ್ಷರಾದಂತ ಸೀನಣ್ಣವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದೆ. ಸತ್ಯಮ್ಮ ದೇವಿ ಎಲ್ಲರನ್ನು ಕಾಪಾಡಲಿ, ಆರೋಗ್ಯೇಶ್ವರನ್ನು ಕರುಣಿಸಲಿ ಅಂತ ಬೇಡಿಕೊಳ್ಳುತ್ತಾ, ಇದೇ ರೀತಿ ಪ್ರತಿ ವರ್ಷ ಮುನ್ನಡೆಸಿಕೊಂಡು ಹೋಗ್ಬೇಕಂತ ಸತ್ಯಮ್ಮ ದೇವಿಯಲ್ಲಿ ಕೇಳ್ಕೊಳ್ತಾ, ಎಲ್ಲ ಭಕ್ತಾದಿಗಳು ಕೂಡ ಆರೋಗ್ಯೇಶ್ವರನ್ನು ನೀಡಿ ಪಾದಯಾತ್ರೆ ಸುಗಮವಾಗಿ ನಡೀಲಿ ಅಂತ ನಾನು ಕೂಡ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನಮಗೆ ಈ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಆನಂದ್ ಗುರುಜಿಯವರಿಗೂ ನಮ್ಮೆಲ್ಲರ ಸಮಿತಿಯ ಪರವಾಗಿ ನಾವು ಗೌರವವನ್ನು ಸೂಚಿಸ್ತಾ ಇದ್ದೀವಿ. ಈ ಪಾದಯಾತ್ರೆ ನಡೆಸಬೇಕಾದ್ರೆ ಒಬ್ಬ ಗುರು ಬೇಕು, ಅದರ ಜೊತೆಯಲ್ಲಿ ಶಿಷ್ಯರು ಬೇಕು. ನಮ್ಮ ಹರೀಶಣ್ಣ ಅವರು ಪ್ರತಿ ವರ್ಷ ಪಾದಯಾತ್ರೆಯನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರೆ, ಅವರು ಕೂಡ ನಮ್ಮ ಎಲ್ಲರ ಪರವಾಗಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಕೆಪಿ ಟ್ರಾವೆಲ್ ಮಾಲೀಕರಾದಂತಹ ಪ್ರಭಾಕರ್ ಅಣ್ಣವರು ನಾಲ್ಕು ಮಾತು ಮಾತಾಡಬೇಕು ಅಂತ ಈ ಭಜನೆ ಮಂಡಳಿ ಪರವಾಗಿ ನಾವು ಅವ್ರನ್ನ ಆತ್ಮೀಯ ಸ್ವಾಗತ ಕೋರ್ತು ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟಿದ್ದೀವಿ. ಓಂ ನಮೋ ಶ್ರೀ ವೆಂಕಟೇಶಾಯ ನಮಃ. ನಾವು ಕೂಡ ಮುಳಬಾಗಿಲು ತಾಲೂಕು ಎಂಗೊಲ್ಲಹಳ್ಳಿ ಗ್ರಾಮ ನಮ್ಮದು. ಈ ತಾಲೂಕಿನಲ್ಲಿ ಕೂಡ ವರ್ಷ ವರ್ಷ ತಿರುಮಲ ತಿರುಪತಿ ಪಾದಯಾತ್ರೆ ಕೈಗೊಳ್ತೀವಿ. ನಮ್ಮ ಭಾಗದಲ್ಲಿರುವ ಹಳ್ಳಿಗಳು ಹೋಗುವಾಗ ನಾವು ಮಧ್ಯದಲ್ಲಿ ಹೋಗಿ ಅವರಿಗೆ ಶುಭ ಹಾರೈಸಿ ನಾವು ಇದೇ ಥರ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ವಿ. ಇವತ್ತು ತಾವೆಲ್ಲರೂ ಬೆಂಗಳೂರಿಂದ ಬಂದಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀವಿ.
ನೀವಿಲ್ಲಿ ಸೇರಿ ನನಗೆ ಆಹ್ವಾನ ನೀಡಿದ ನಮ್ಮ ನಂಗ್ಲಿ ಭಾಗದ ಹಿರಿಯ ನಾಯಕರಾದಂತ ಸುಬ್ಬಣ್ಣ ಅವರು ಈ ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ ಸುಬ್ಬಣ್ಣನ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ತರ ನನ್ನ ಜೊತೆ ಸಹಕರಿಸಿ ಇಲ್ಲಿ ಆಗಮಿಸತಕ್ಕಂತ ಪೆದ್ದೂರು ವರ್ಧನ್ ಅವರು, ಸೀನನ್ ಅವರು, ಆನಂದನ್ ಅವರು, ಇಲ್ಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ನಿನ್ನೆ ಕೂಡ ನಾನು ತಿರುಮಲ ತಿರುಪತಿ ಪದ್ಮಾವತಿ ಸ್ವಿಸ್ ಹಾಸ್ಪಿಟಲ್ಗೆ ಹೋಗಿದ್ದೆ. ಕಾರಣ ಏನು ಅಂದ್ರೆ, ನಮ್ಮ ತಾಲೂಕಿನ ಒಬ್ಬ ಹುಡುಗ ಪಾದಯಾತ್ರೆಯಲ್ಲಿ ಹೋಗುವಾಗ ಇದಕ್ಕೇನೋ ಹೋಗಿದ್ದಾನೆ, ರೆಸ್ಟ್ ರೂಮ್ ಅಂದ್ರೆ ರೋಡ್ ಪಕ್ಕದಲ್ಲೇ ಮಾಡ್ತಾರೆ ಗಂಡರು ಹುಡುಗರು, ಹೋಗುವಾಗ ಮುಗಿಸ್ಕೊಂಡು ಹಿಂಗೆ ಎದ್ದಿದ್ದಾನೆ. ನಾಲ್ಕು ಜನ ಒಂದು ಟೂ ವೀಲರ್ ಅಲ್ಲಿ ಬಂದಿದ್ದಾರೆ, ಅವರು ಡ್ರಿಂಕ್ ಅಂಡ್ ಡ್ರೈವ್ ಅಂತ ಗೊತ್ತಾಯ್ತು. ಆ ಹುಡುಗನ್ ಹೊಡೆದಿರೋ ಫೋರ್ಸ್ಗೆ ಅನ್ಸ್ಕಾನ್ಸಿಯಸ್ ಆಗ್ಬಿಟ್ಟಿದ್ದಾನೆ ಹುಡುಗ. ಇದುವರೆಗೂ ಕೂಡ ನಮ್ಮ ಮೈಂಡ್ ಬಂದಿಲ್ಲ ಹುಡುಗನ್ಗೆ. ನಿನ್ನೆ ಹೋಗ್ಬಿಟ್ಟು ನಾವು ಆಸ್ಪತ್ರೆಯಲ್ಲಿ ಅವ್ರನ್ನ ಮೀಟ್ ಮಾಡಿಕೊಂಡು ನಾವು ಕೂಡ ಏನು ನಮ್ಮ ಕೈಯಲ್ಲಿ ಆದಷ್ಟು ಅವ್ರಿಗೆ ಸಹಾಯವನ್ನು ಕೊಟ್ಟು ನಾವಿಲ್ಲಿ ಬಂದಿದ್ದೀವಿ. ನೀವು ಕೂಡ ಅಷ್ಟೇ ರಸ್ತೆ ಮಧ್ಯದಲ್ಲಿ ನೀವು ನಡೆಯುವಾಗ ಅಕ್ಕಪಕ್ಕ ಜ್ಞಾನ ಇಟ್ಕೊಂಡು ಅಕ್ಕಪಕ್ಕದ ಬಗ್ಗೆ ಕಾಳಜಿ ವಹಿಸಿಕೊಂಡು ಮುಂದೆ ಹೋಗಿ ನಿಮಗೆ ಆ ದೇವರು ಶ್ರೀ ನಮೋ ವೆಂಕಟರಾಯಣ ಸ್ವಾಮಿ ಅಷ್ಟ ಐಶ್ವರ್ಯ ನಿಮ್ಮ ಮನೆಗಳಿಗೆ ಭಾಗ್ಯ ನಿಮ್ಮ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಆ ವೆಂಕಟರಮಣ ಸ್ವಾಮಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೋರುತ್ತಾ ಈ ನಾಲ್ಕು ಮಾತುಗಳನ್ನ ಆಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ವಂದಿಸ್ತೇನೆ. ನನ್ನ ನಾಲ್ಕು ಮಾತುಗಳು ಈಗ ಪ್ರಸಾದ ಸಮಯ, ಎಲ್ಲರೂ ಸಾವಧಾನವಾಗಿ ಪ್ರಸಾದವನ್ನು